ಕಬ್ಬಿನ ಗುಂಡಿಗೆಯ ಸಕ್ಕರೆ ನುಡಿಯ ಅಕ್ಕರೆಯ ಮಂಡ್ಯ ಜಿಲ್ಲೆಯ ಜನತೆಗೆ ಅರವಿಂದ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ಹಾಡು ವಾಕೋಗಿಲೆ ಸೀಸನ್ ಟೂ, ಸ್ಪಾನ್ಸರ್ಡ್ ಬೈ ಯೂನಿಲೆಟ್ ಎಲೆಕ್ಟ್ರಾನಿಕ್ ಶೋರೂಮ್, 100 ಫೀಟ್ ರೋಡ್, ಮಂಡ್ಯ, ಮಾಂಡವಿ ಮೋಟರ್ಸ್, ಕಲ್ಲಹಳ್ಳಿ, ಮಂಡ್ಯ, ಫ್ಯಾಷನ್ ಸೆಂಟರ್, ಫ್ಯಾಷನ್ ಪಾರ್ಕ್ ಹಾಗೂ ಫ್ಯಾಷನ್ ಝೋನ್, ಆರ್ ಪಿ ರೋಡ್, ವ್ಯೂ ರೋಡ್, ಮಂಡ್ಯ. ಹೇಗಿದ್ದೀರಾ? ನನಗೊತ್ತು ನೀವೆಲ್ಲ ಆರೋಗ್ಯವಾಗಿ ಚೆನ್ನಾಗೇ ಇರ್ತೀರಾ, ಬಟ್ ಇಲ್ಲೇ ಜ್ವರ ಶುರು ಆಗಿಬಿಟ್ಟಿದೆ. ಯಾಕೆಂತಂದ್ರೆ ಇನ್ನು ಒಂದು ಎಪಿಸೋಡ್, ಈ ಎಪಿಸೋಡ್ ಮುಗಿದ್ರೆ ಮುಗಿದೋಯ್ತಲ್ಲ ಗ್ರ್ಯಾಂಡ್ ಫಿನಾಲೆ, ಆಗ್ಲೇ ಜ್ವರದ ವಾತಾವರಣ ಶುರು ಆಗಿದೆ. ಇವತ್ತಿನ ಸಂಚಿಕೆ ವಿಶೇಷತೆ ಏನು ಅಂತಂದ್ರೆ 8ರಲ್ಲಿ 7 ಆಗೋ ಸಮಯ. ಸೊ ಯಾರಾಗ್ತಾರೆ 7 ಜನ ಫೈನಲಿಸ್ಟ್ ಆ ಸಂಚಿಕೆ, ಇದು ಮತ್ತೆ ನಾಳೆ, ಇವು ಎರಡು ಸಂಚಿಕೆಯಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮ ಅತಿರಥ ಮಹಾರಥ ದಿಗ್ಗಜರು, ನಮ್ಮ ಜಡ್ಜಸ್ನ ಕನ್ನಡ ತಾಯಿ ರಾಜರಾಜೇಶ್ವರಿ, ನಮ್ಮ ಕಾರ್ಯಕ್ರಮದ ರಾಗ ರಾಗೇಶ್ವರಿ ರಶ್ಮಿ ಚಿಕ್ಕಮಗಳೂರು ಮೇಡಮ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಸರಳ ಸುಮಧುರ ಸುಂದರ ಹಾಡುಗಾರ್ತಿ ಸರಸ್ವತಿ ಅನಿರುದ್ಧ ಮೇಡಮ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಇನ್ನು ನಮ್ಮ ಕಾರ್ಯಕ್ರಮದ ಜೀವಾಳ, ನಮ್ಮ ಎಲ್ಲ ಸ್ಪರ್ಧಿಗಳು ಸ್ವಾಗತ, ಸುಸ್ವಾಗತ. ಈ ಸಂಚಿಕೆನ ಫೀವರ್ ಸಂಚಿಕೆ ಅಂತಾನೆ ಕರೆದ್ಬಿಡುವುದನ್ನು, ಜ್ವರದ ಸಂಚಿಕೆ ಅಂತಾನೆ ಕರೆದ್ಬಿಡುವುದನ್ನು. ಯಾಕೆಂತಂದ್ರೆ ಈಗಾಗಲೇ ಜ್ವರದ ಕಾವು ಏರ್ತಾ ಇದೆ. ಯಾರಾಗ್ತಿದ್ದಾರೆ ನಮ್ಮ ಮೊದಲ ಸ್ಪರ್ಧಿ ಈ ಸಂಚಿಕೆದು ಹಾಡ್ಲಿಕ್ಕೆ ಬರ್ತಿರೋದು? ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಉಮೇಶ್ ಪಾಂಡುಪುರ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನೋ ನಮ್ಗೆ ನಿಮಗೆ ಯಾಕೆ ಡೆಂಗ್ಸನ್ನು? ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನೋ ನಮ್ಗೆ ನಿಮಗೆ ಯಾಕೆ ಡೆಂಗ್ಸನ್ನು? ರಾಮದೇವರ ಕೌತಿ ನಾವೇ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ರಾಮ ಬೊಂಬೆ ಆಡ್ಸೋನು ಕುಂತನೋ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಇಡ್ಲಿಗೆ ತುದಿಯಾದು ಮುದ್ದೆಗೆ ಬಿಡಯಾದು ಗುಂಡಿಲಿ ಹೆಣಯಾದು ಉಂಡಿಲಿ ಹಣಯಾದು ಪ್ರೇಮಕ್ಕೆ ಶ್ರೀಬಾತು ಕಾಮಕರ ಬಾತು ಜೀವನ ಚೌಚಾಯ್ತು ಯಾಕೆದು ಶ್ರಮತು ಉಪ್ಪನ್ನು ತಿಂದ ಮೇಲೆ ಬಿಪಿ ಬರ್ದೇ ಇರ್ತದ ಉಪ್ಪಿನಕಾಯಿ ಅಂತ ಲೈಫು ತಿಂದೇರೆ ಕಾಯ್ತದ ನಾಲ್ಗೇನೆ ನಮ್ಗಳಿಲ್ಲ ನಾವೇ ಮಾಡೋಣ ಅವನು ಬರ್ಕೊಟ್ಟ ಡೈಲಾಗ್ ಹೇಳಿ ಡ್ರಾ ಮಾಡೋಣ ಬೊಂಬೆ ಆಡ್ಸೋನು ಮ್ಯಾಲೆ ಕುಂತನೋ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ಒಂದೊಂದು ಮುಸುಡೀಲು 108 ಕಲ್ಲರ್ರು ಇಲ್ಲೊಬ್ಬ ಸೂಪರ್ರು ಅಲ್ಲೊಬ್ಬ ಲೋಪರ್ರು ಲೋಕದ ಮೆಟಡೋರು ಓಡಿಸುತ್ತಾದೇರು ಸುಸ್ತಾಗಿ ಮಲ್ಗೌಣೆ ಯಾರಪ್ಪ ಎತ್ಸೋರು ಯಾವನ ಬಿಟ್ಟು ಹೋದ ಹಳಿ ಚಪ್ಲಿ ಬಾಳು
ಹಾಕೊಂಡು ಹೋಗು ಮಗ ನೀನಿಲ್ಲ ಬೇಡ ನೀನಲ್ಲೂ ಭಗವಂತ ರೋಡಲ್ಲಿ ಸಿಕ್ಕರೆ ನಾವೇ ಮಾಡೋಣ ಅವನಿಗೂ ಬಣ್ಣ ಹಚ್ಚಿ ಡ್ರಾ ಮಾಡೋಣ ಬೊಂಬೆ ಆಡ್ಸೋನು ಮ್ಯಾಲ ಕುಂಟನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ಬೊಂಬೆ ಆಡ್ಸೋನು ಮ್ಯಾಲ ಕುಂಟನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ದೇಹಾನೆ ಟೆಂಪರ್ ವರಿ ನಾವೇನ್ ಮಾಡೋಣ ಮಣ್ಣಲ್ಲಿ ಹೂಣ ಗಂಟ ಡ್ರಾಮಾ ಮಾಡೋಣ ಸರ್ ಏನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೆಯಾ ನೀನು ಸಕ್ಕದ ಹಾಡಿದೆ ಅಂತ ನಿಂಗೆ ಅನ್ಸ್ಬಿಟ್ಟಿದೆ ಅನ್ನೋ ಥರ ಹೌದು ಸರ್ ಯಾರನ್ನ ಕೇಳೋಣ ರಾಜಾ ರಶ್ಮಿ ಮೇಡಮ್ ರಶ್ಮಿ ಮೇಡಮ್ ರಶ್ಮಿ ಮೇಡಮ್ ಹೆಂಗೆ ಅನ್ನಿಸ್ತು ಉಮೇಶ್ ಹಾಂ ಮೇಡಮ್ ಬ್ಯಾಕ್ ಥ್ಯಾಂಕ್ ಯು ಉಮೇಶ್ ಇಸ್ ಬ್ಯಾಕ್ ಸಿಕ್ಕಾಪಟ್ಟೆ ಚೆನ್ನಾಗಾಡ್ದು ಆ ಥ್ರೋ ಆ ವಾಯ್ ನಾನು ಹೇಳಲ್ವಾ ನಿನ್ನ ವಾಯ್ಸಲ್ಲಿ ಏನೋ ಒಂದು ದಮ್ ಇದೆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಅದು ಈ ಹಾಡು ಎಷ್ಟು ಸೂಟ್ ಆಗ್ತಾಯಿತ್ತು ನಿನ್ನ ಫಸ್ಟು ಈ ಹಾಡು ಹಾಡ್ತಿದ್ದೀನಿ ಅಂದಾಗಲೇ ನಾನು ಅಂದ್ಕೊಂಡೆ ಪಕ್ಕಾ ನಿಮಗೆ ಸೂಟಬಲ್ ಸಾಂಗ್ ಅಂತ ತುಂಬ ಚೆನ್ನಾಗಿತ್ತಪ್ಪ ವಾಯ್ಸ್ ಥ್ರೋ ಆಗಲಿ ನೋಡು ಅದೇ ನಾನು ಯಾವಾಗಲೂ ಹೇಳ್ತೀನಲ್ವಾ ಹಾ ರೇಂಜು ಮೇಲೋದಷ್ಟು ಲೋವರ್ ಇದನ್ನು ರೀಚ್ ಆಗುತ್ತೆ ಅಂತ ಅದಕ್ಕೆ ಇದೇ ಉದಾಹರಣೆ ಎರಡು ನೋಟ್ನೂ ಅಷ್ಟು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಿದೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ತುಂಬ ಚೆನ್ನಾಗಿ ಹಾಡಿದೆ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸರಸ್ವತಿ ಮೇಡಮ್ ಹೆಂಗೆ ಅನ್ನಿಸ್ತು ಉಮೇಶ್ ಸೂಪರ್ ಆಗಿತ್ತು ಸಖತ್ತಾಗಿ ಹಾಡಿದೆ ಗೊತ್ತಾ ತುಂಬ ಚೆನ್ನಾಗಿ ಹಾಡಿದೆ ಕರೆಕ್ಟ್ ಆಗಿರೋ ಸಾಂಗು ನಿನ್ನ ವಾಯ್ಸ್ಗೆ ಅಪ್ಟ್ ಆಗಿರೋ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡಿದೆ ಸೂಪರ್ ಆಲ್ ದ ಬೆಸ್ಟ್ ನಿಮಗೆ ಓಕೆ ಥ್ಯಾಂಕ್ ಯು ಮೇಡಮ್ ಯೋಗ ರಾಜ್ ಭಟ್ರ ಸಾಹಿತ್ಯ ತುಂಬ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ತತ್ವಗಳನ್ನ ಜನಕ್ಕೆ ಅರ್ಥ ಆಗೋ ಭಾಷೆಯಲ್ಲಿ ಬರೆದಿದ್ದಾರೆ ಮಗ ಶೇಕ್ಸ್ಪಿಯರ್ನು ಇದೇ ಮಾತನ್ನ ಹೇಳ್ತಾನೆ ಶೇಕ್ಸ್ಪಿಯರ್ ಅದನ್ನು ಹೇಳ್ತಾರಲ್ಲ ಜಗತ್ತೇ ಒಂದು ರಂಗಮಂದಿರ ನಾವೆಲ್ಲ ಬರೀ ಪಾತ್ರಧಾರಿಗಳು ಅಂತ ನಾವು ಯಾವುದಾದ್ರೂ ನಾಟಕ ನೋಡಿದ್ರೆ ಯಾವುದಾದ್ರು ಫಿಲಮ್ ನೋಡಿದ್ರೆ ಅಲ್ಲಿ ಹೀರೋ ಪಾತ್ರನೇ ನಮ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಲೈಕ್ ಆಗುತ್ತೆ ಆ ಡೈಲಾಗ್ಗಳು ಕೆಲಸದ ಹೀರೋಗಳು ಎಸ್ಪೆಷಲಿ ರಾಜ್ಕುಮಾರ್ ಫಿಲ್ಮ್ಸ್ ಎಲ್ಲ ನೋಡಿದ್ರೆ ನಮ್ಗೆ ತುಂಬ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಹೀರೋ ತುಂಬ ಸಂಸ್ಕಾರವಾಗಿ ಮಾತಾಡ್ತಿರ್ತಾನೆ ವಿಲನ್ಗೆ ಅಷ್ಟು ಸಂಸ್ಕಾರ ಇರಲ್ಲ ನಿಜ ಜೀವನದಲ್ಲೂ ನಾವು ಸುಮಾರು ಸತಿ ಹಂಗಿರ್ಬೇಕು ಅಂತ ನಾನು ಟ್ರೈ ಮಾಡಿದ್ದೀನಿ ನಾನು ಅಂದರೆ ಬೇರೆ ಯಾರು ನನಗೆ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಂತಂದರೆ ಓಕೆ ಅವ್ರ ಪಾತ್ರ ವಿಲನ್ ಪಾತ್ರ ಇದೆ ಪರಮಾತ್ಮ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾನೆ ಸೊ ನಾನು ತುಂಬ ಸಂಸ್ಕಾರದಲ್ಲಿ ಮಾತಾಡಬೇಕು ಅಂತ ತುಂಬ ಮಜಾ ಕೊಡುತ್ತೆ ಆ್ಯಂಡ್ ಸುಮಾರು ಜಗಳಗಳನ್ನ ಅವಾಯ್ಡ್ ಮಾಡುತ್ತೆ ಸೊ ಪ್ರತಿದಿನ ನಾವು ಈ ಹಾಡನ್ನ ನಾವು ಅನುಸರಿಸ್ತಾ ಹೋದರೆ ಏ ಪರಮಾತ್ಮ ನಂಗೆ ಕೊಟ್ಟಿರೋದು ಹೀರೋ ಪಾತ್ರ ಅಪ್ಪ ವಿಲನ್ ಪಾತ್ರ ಅಲ್ಲ ಅವನು ಪಾಪ ಪರಮಾತ್ಮ ಕೊಟ್ಟರು ವಿಲನ್ ಪಾತ್ರ ಅವ್ನ ಡೈಲಾಗ್ ಅವನು ಹೇಳ್ಕೊತಾ ಇದ್ದಾನೆ ಅಲ್ವಾ ಮಗ ಹೌದು ಸರ್ ಸೊ ಹಂಗಿರೋ ಟ್ರೈ ಮಾಡೋಣ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಉಮೇಶ ಥ್ಯಾಂಕ್ ಯು ಸರ್ ಒಳ್ಳೆ ಬಿಗಿನಿಂಗ್ ಕೊಟ್ಟಿದ್ಯಾ ಜ್ವರ ಎಲ್ಲ ಹೊಟ್ಟೋಯ್ತು ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಮುಂದಿನ ಸ್ಪರ್ಧಿಗೋಸ್ಕರ ಹಂಸ ರೇಖಾ ಪ್ರೀತಿಗೆ ಸೇವೆಗೆ ಕಾಳಿದ
ಬೆಡಗಿನ ಒಲವೆಲು ಚೆಲ್ಲಿದ ಮಧುವನ ಚಂದ್ರನ ಯೌವನ ಬೆರೆತರೆ ಜೀವನ ಪಾವನ ಚೆಲುವಿನ ಬೆಡಗಿನ ಒಲವೆಲು ಚೆಲ್ಲಿದ ಮಧುವನ ಚಂದ್ರನ ಯೌವನ ಬೆರೆತರೆ ಜೀವನ ಪಾವನ ಮುದುಡಿದ ತಾವರಿ ಅರಳಿದೆ ಹಂಸಾ. ಆ್ಯಕ್ಚುಲಿ ನೀನು ಹಾಡಿದ್ದು ಮುದುರಿದ ತಾವರೆ ಅರಳಿತು ಅಂತ. ನೀವು ಬಂದಾಗೇನೋ ಅರಳಿದ ತಾವರೆ ಆಗಿದ್ದಿ, ಬಟ್ ಹಾಡ್ತಾ ಹಾಡ್ತಾ ಮುದುರಿದ ತಾವರೆ ಆದ್ಯಾ ನೀನು? ಹಾಂ, ಯಾಕಂಗಾಯ್ತು? ಲಿರಿಕ್ಸ್ ಮತ್ತು ಯಾರಿಂದ ಶುರು ಮಾಡೋಣ, ನಿನಗೆ ಕಮೆಂಟ್ಸ್ ಗೊತ್ತು, ಏನು ಹೇಳ್ತಾರೆ ಅಂತಲೇ ಗೊತ್ತು, ಬಟ್ ಯಾರ ಬಾಯಿಂದ ಫಸ್ಟ್ ಅದು ನುಳಿಯುತ್ತೆ ಅಂತ ಕುತೂಹಲ ನಮಗೆ. ರಶ್ಮಿ ಮೇಡಮ್ದೇ ಶುರು ಮಾಡೋಣ. ಹಂಸ, ನಾನು ಹೇಳೋದೇನು, ಅವರೇ ಹೇಳಿದ್ರಲ್ಲ. ಅದು ಹಂಸನೇ ಹೇಳಿದ್ರು ಸಾಹಿತ್ಯ ಮರ್ತೆ. ಅಲ್ಲ, ಅದೆಲ್ಲರಿಗೂ ಗೊತ್ತು ಆಯ್ತಲ್ಲ. ಕಭಿ ಕಭಿ ಐಸಾ ಹೋತಾ ಹೇ, ಅದೇ ಯಾಕೆ ಏನು ಅದಕ್ಕೆ ರೀಸನ್ನೇ ಇರಲ್ಲ. ಹ್ಞೂ, ಏನಾಯ್ತು, ಮುಂದಿಂದೇನೋ ಯೋಚನೆ ಮಾಡ್ತಾ ಮಾಡ್ತೀಯ? ಏನ ಜೀವ ಭಾವ, ಅದೇ ಅಲ್ಲೇ ಏನೋ ಮರ್ತೆ, ಮತ್ತೇನೋ ಮಾಡಿದೆ. ರಸಮಯ ಕ್ಷಣ. ಓಕೆ, ಮಿಕ್ಕಂತೆ ಹಾಡು ತುಂಬ ಚೆನ್ನಾಗಿ ಹಾಡ್ಕೊಂಡು ಹೋಗ್ತಾ ಇದ್ದೆ, ಅದು ಮರ್ತಿದ್ದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಆ್ಯಸ್ ಯೂಶುವಲ್ ಎಕ್ಸ್ಪ್ರೆಷನ್ ಕ್ವೀನ್, ಚೆನ್ನಾಗೇ ಇತ್ತು ಎಕ್ಸ್ಪ್ರೆಷನ್. ಆ್ಯಂಡ್ ಲ್ಯಾಂಡಿಂಗ್, ಲಾಸ್ಟ್ ಲ್ಯಾಂಡಿಂಗ್ ಹಾಡೋದು. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಬಂದ್ಬಿಡುತ್ತಾ? ಹಿಂಗಿಂಗಿಂಗಿಂಗ್ ಅಂದ್ಬಿಡ್ತಾಳೆ, ಬಂದ್ಬಿಡುತ್ತಾ? ಮುದುಡಿದ ತಾವರೆ ಅರಳಿದೆ, ಅಷ್ಟು ಬರಬೇಕದು. ಹಿಂಗಿಂಗಂದ್ರೆ ಬರಲ್ಲ, ಇಲ್ಲಿ ಬರೆಸ್ಬೇಕು. ಆಮೇಲೆ ಅರಳಿದೆ ಅರಳಿದೆ, ಅದು ಬರಲೇ ಇಲ್ಲ. ಹಾಡು. ಅರಳಿದೆ 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 ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ ಪ್ರಿಯತಮನಾಸರೆ ಬಯಸಿದೆ. ಅದು ಬರಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಸರ್ಸಿದೆ ಮೇಡಮ್, ನಮ್ಮ ಕಂಟೆಸ್ಟೆಂಟ್ಗಳೆಲ್ಲ ಆಟ ಆಡ್ತಿರ್ಬೋದೇನೋಪ್ಪ, ಅಂದರೆ ಪಾಸಿಂಗ್ ದ ಬಾಲ್ ಅಂತ ಒಂದು ಆಟ ಇದೆ ಅದರಲ್ಲಿ. ಏಯ್, ನಾನು ಲಾಸ್ಟ್ ವೀಕಲ್ಲಿ ಸಾಹಿತ್ಯ ಮರ್ತಾ ಇದ್ದು, ನಿನ್ನ ಟರ್ನ್ ಮಗ, ನೀನು ಮರಿಬೇಕು ಇವಾಗ ಅಂತ ಬಾಲ್ ಅವನು ಕೊಡ್ತಾನೆ. ಅವ್ನು ಬಾಲ್ ಇಸ್ಕೊಳ್ತಾರೆ, ಇದು ಔಟ್, ಇದು ಔಟ್, ನೀನು ಮರಿಬೇಕು, ನಿನ್ನ ಪ್ರತಿ ಸತಿ ಮರೆತ ಮೇಲೆ ಆಡ್ತಿದ್ಯಾ ಮಾಡು. ಹಾಂ, ಕರೆಕ್ಟ್. ಗುರು ಸರ್, ನೀವು ಲಿರಿಕ್ಸ್ ಮರೆಯಲ್ವಾ ಅಂತ ಕೇಳಿದ್ರೆ, ಹಾಂ, ನಾ ಹೇಳಿಲ್ವಾ, ನೀವು ಈಗಳೇನೋ ಆಟಗಳು ಆಡ್ತಿದ್ದೀರಾ. ಮರೆಯಲ್ಲ ಅಂತ ಅದನ್ನು ಸುಳ್ಳು ಮಾಡೋಕ್ಕೆ ಈಗ ಮರ್ತಿದ್ದ. ಇಲ್ಲಿ ಯಾರಾದರೂ ಈ ಆಟದಲ್ಲಿ ಭಾಗವಹಿಸಿದ್ರೆ ಈ ಆಟದಿಂದ ಫಸ್ಟ್ ಎಲಿಮಿನೇಟ್ ಆಗಿ, ಈ ಆಟದಿಂದ ಫಸ್ಟ್ ಎಕ್ಸಿಟ್ ಆಗಿ, ಈ ಬಾಲ್ ಇಸ್ಕೋಬೇಡಿ, ಮರಿಯೋ ಬಾಲ್ ಇಸ್ಕೋಬೇಡಿ. ಹಂಸ, ಚೆನ್ನಾಗಿ ಹಾಡ್ದಿ, ಕೆಲವೊಂದು ಸಂಗತಿ ಬಿಟ್ಟರೆ ಅದನ್ನು ಮಿಸ್ ಮಾಡಿದೆ, ಅದ್ರ ಜೊತೆಗೆ ಸಾಹಿತ್ಯ ಮಿಸ್ ಮಾಡಿದೆ, ಅದರ್ವೈಸ್ ಚೆನ್ನಾಗೇ ಹಾಡ್ದೆ. ನೀನು ಯಾವಾಗಲೂ ಆ್ಯಸ್ ಯೂಶುವಲ್ ಚೆನ್ನಾಗಿ ಹಾಡ್ತೀಯ, ಇವತ್ತು ಅವೆರಡು ಮಾಡಬಾರ್ದಾಗಿತ್ತು. ಸೊ ಗ್ರ್ಯಾಂಡ್ ಫೈನಲಾಗೆ ಅದೆರಡು ಮಿಸ್ಟೇಕ್ ಮಾಡಿದೆ, ಪ್ರಾಕ್ಟ೿ಸ್ ಮಾಡ್ಕೊಂಡು ಬಂದು ಹಾಡು, ಆಯಿತಾ? ಆಲ್ ದ ಬೆಸ್ಟ್. ನಿಂಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಹಂಸ, ಇನ್ನು ಒಂದೇ ವಾರ ಬಾಕಿ ಮಾ ಗ್ರ್ಯಾಂಡ್ ಫೈನಲಾಗೆ, ಇನ್ನೂ ಚೆನ್ನಾಗಿ ಪ್ರಾಕ್ಟಿಸ್ ಮಾಡು. ಕುಕ್ಕಿಂಗ್ ಆಯಿಲ್ ನಲ್ಲಿ ಯಾವುದು ರೆಸ್ಪಾನ್ಸಿಬಲ್ ಆಯಿಲ್? ಯಾವಾಗಲೂ ಸನ್ ಪ್ಯೂರೇ. ಯಾಕೆ ಅಂತ ತಿಳ್ಕೋಬಹುದಾ? ಕಾಸ್ಟಿಕ್ ಅಂಡ್ ಫಾಸ್ಫರಿಕ್ ಆಸಿಡ್ ಬಳಸದೆ ತಯಾರಾದದ್ದು, ಅದರಿಂದ ನನ್ನ ಕಸ್ಟಮರ್ ಹೆಲ್ತ್ ಗೆ ನಾನೇ ರೆಸ್ಪಾನ್ಸಿಬಲ್. ಸೊ ಸನ್ ಪ್ಯೂರ್, ಗೋ ಕೆಮಿಕಲ್ ಫ್ರೀ. ಸನ್ ಪ್ಯೂರ್, ರೆಸ್ಪಾನ್ಸಿಬಲ್ ಆಯಿಲ್. ಚಪ್ಪಾಳೆಗಳ ಸುರಿಮಳೆಗಳೊಂದಿಗೆ ವೆಲ್ಕಮ್ ಮಾಡೋಣ ನಮ್ಮ ಮುಂದಿನ ಸ್ಪರ್ಧಿ ಮನು ಆನ್ ಸ್ಟೇಜ್ ಪ್ಲೀಸ್. ಚೆಲುವ ಪ್ರತಿಮೆ ನೀನು, ನಲಿವಾರಸಿತ ನಾನು, ಮಧುರ ಸಂಗೀತ ನೀನು,
ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ಜೀವನ ಕಡಲಲ್ಲಿ ನೀ ಗಂಗೆ ಸಂಗಮದಂತೆ ಬೇರೆಯೇ ಓಡೋಡಿ ಬಂದೆ ಪ್ರೇಮದ ಹೊಸಬಾನಲಿ ಲಜ್ಜೆ ಕೆಂಪೇರಿದಂತೆ ನೀನು ರಂಗನ್ನೆ ತಂದೆ ಚೆಲುವನು ಸೂಸಿ ಬಲೆಯನು ಬೀಸಿ ಚೆಲುವನು ಸೂಸಿ ಬಲೆಯನು ಬೀಸಿ ಸೆಳೆದ ಸೊಗಸು ನಿಂದೆ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ತೆರೆಯದೋರಾಗಬೇಕು ಮನಸ್ಸು ಒಂದಾಗಬೇಕು ಕಂಬನಿ ಈ ಕಣ್ಣಲ್ಲಿ ಇಂದು ಕೊನೆಯಾಗಬೇಕು ನಗುತ್ತ ನೀನಿರಬೇಕು ಜೀವವು ನೀನು ದೇಹವು ನಾನು ಜೀವವು ನೀನು ದೇಹವು ನಾನು ಮನವ ಕವಿದನೋ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು ಮನು ಸರ್ ಸೊಗಸಾಗಿ ಹಾಡುವ ಪ್ರತಿಮೆ ನೀನು ಅದನ್ನ ಕೇಳಿ ಸವಿಯುವ ರಸಿಕ ನಾನು ಥ್ಯಾಂಕ್ ಯು ಸರ್ ಯಾರನ್ನ ಕೇಳೋಣ ಮನು ರಶ್ಮಿ ಮೇಡಮ್ ಸರ್ ರಶ್ಮಿ ಮೇಡಮ್ನ ಕೇಳೋಣ ರಶ್ಮಿ ಮೇಡಮ್ ಹೆಂಗನ್ನಿಸ್ತು ಮನುವಿನ ಹಾಡು ಮನು ಮೇಡಮ್ ನಿಜ ಹೇಳಬೇಕು ಅಂದರೆ ನನ್ನ ಪ್ರಕಾರ ಇವತ್ತೇ ಗ್ರ್ಯಾಂಡ್ ಫಿನಾಲೆ ನೀನೇ ವಿನ್ನರ್ ಏನೂ ಹೇಳಂಗಿಲ್ಲ ಮನು ತುಂಬ ಚೆನ್ನಾಗಿ ಹಾಡಿದೆ ಥ್ಯಾಂಕ್ ಯು ಮೇಡಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದೆ ಕಣ ಥ್ಯಾಂಕ್ ಯು ಮೇಡಮ್ ಇಷ್ಟೇ ಹೇಳೋಕ್ಕಾಗದು ನನಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರಸ್ವತಿ ಮೇಡಮ್ ಹೆಂಗನ್ನಿಸ್ತು ಮನು ಮೇಡಮ್ ನಮಸ್ತೆ ಸಖತ್ ಒಳ್ಳೊಳ್ಳೆ ಹಾಡುಗಳನ್ನ ನೀನು ಹಾಡ್ತೀಯ ನಿನ್ನ ವಾಯ್ಸಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ನಮಗೆ ಕೇಳಿಸ್ತೀಯ ಯಾರು ಸಾಂಗ್ ನೀನೇ ಸೆಲೆಕ್ಟ್ ಮಾಡಿದ್ದ ಇಲ್ಲ ಮೇಡಮ್ ಸೂಪರ್ ಆಗಿರೋ ಹಾಡು ಕೊಟ್ಟಿದ್ದಾರೆ ನಿನಗೆ ಥ್ಯಾಂಕ್ ಯು ಲಾಸ್ಟ್ ಹಾಡಿದ್ದು ಹಾಡು ನೀನು ಹಾಡಿದ್ದು ತುಂಬ ಚೆನ್ನಾಗಿತ್ತು ಅದು ಲಾಸ್ಟು ಕೂಡ ಅಷ್ಟೇ
ಪ್ರತಿ ಸರ್ತಿ ನಿನಗೆ ಸಿಗೋ ಸಾಂಗ್ಸ್ ಎಲ್ಲ ನಿನಗೆ ಕರೆಕ್ಟಾಗಿರೋದು ಸಿಗುತ್ತೆ. ಸೂಪರ್ ಆಗಿತ್ತು, ನಂಗೆ ತುಂಬ ಖುಷಿ ಆಯಿತು ಕಣೋ, ತುಂಬ ಸಂತೋಷ ಆಯಿತು ನನಗೆ. ಥ್ಯಾಂಕ್ ಯು ಮೇಡಮ್. ಹ್ಞೂ, ಕಂಗ್ರಾಟ್ಸ್ ನಿನಗೆ ಆಯಿತಾ ಮೇಡಮ್, ಅನೌನ್ಸ್ ಮಾಡೇ ಬಿಟ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಂಗೆ ಗ್ರ್ಯಾಂಡ್ ಫೈನಲ್ಗೆ ಇನ್ನೂ ಒಳ್ಳೆ ಹಾಡು ಇದೇ ಥರನ್ನ ಕೇಳಿಸು ಆಯಿತಾ. ಆಲ್ ದ ಬೆಸ್ಟ್ ನಿನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಏನಿಲ್ಲ, ಒಂಥರ ಇವ್ರ ವಾಯ್ಸು ಇವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಇವನ್ದು ಒಬ್ಬರನ್ನ ಅಂತ ಅಲ್ಲ, ಇಲ್ಲೊಂದು ಮೂರು ಜನ ಇದ್ದಾರೆ, ಮಿಕ್ಕಂತೆ ಹೆಸರು ಬೇಡ, ಇವನು ಸೇರಿಸಿ ಅವ್ರಗಳಿಗೆ ಯಾಕೆ ಬೇರೆ ಕಡೆ ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ ಅನ್ನೋದು ನನಗೊಂದು ಕ್ವೆಶನ್ ಮಾರ್ಕ್. ಯಾಕಂದರೆ ನಾನು ತುಂಬ ಜಡ್ಜ್ಮೆಂಟಿಗೆ ಹೋಗಿದ್ದೀನಿ ಈ ಥರ ರಿಯಾಲಿಟಿ ಶೋಸ್ಗೆ. ಸೊ ನಿಜ ಹೇಳ್ಬೇಕಂದ್ರೆ ಈಗ ನೋಡ್ತಿರೋದ್ರಲ್ಲೂ ನಾವು ಎಷ್ಟೋ ಜಡ್ಜ್ ಮಾಡ್ಬೋದು. ಈಗ ಆಲ್ರೆಡಿ ಏನು ದೊಡ್ಡ ದೊಡ್ಡ ಚಾನೆಲ್ನಲ್ಲಿ ಏನು ಬರ್ತಿದೆಯೋ ಅದ್ರಲ್ಲಿ ನಾವು ಜಡ್ಜ್ ಮಾಡ್ತೀವಿ ಕುತ್ಕೊಂಡು, ಏನಾದರೂ ಒಂದು ಅವ್ರದ್ರಲ್ಲಿ ತಪ್ಪಿದ್ದೇ ಇರುತ್ತೆ. ಬಟ್ ಇಲ್ಲಿ ಹಾಡೋ ಅಂತ ಅವ್ರಿಗಿಂತ ಚೆನ್ನಾಗಿ ಹಾಡೋರು ನಮ್ಮ ಚಾನಲಲ್ಲಿ ಹಾಡ್ತಾ ಇದ್ದಾರೆ. ಅವ್ರಗಳಿಗೆಲ್ಲ ಖಂಡಿತ ಇದನ್ನ ನೋಡಿ ಆದರೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವೆಲ್ಲ ಸೇರಿ ರಿಕ್ವೆಸ್ಟ್ ಮಾಡಿ ಆದರೂ ಇವ್ರುಗಳಿಗೆ ದೊಡ್ಡ 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 ವೇದಿಕೆ ಸಿಗಲಿ ಅಂತ ಹಾರೈಸ್ತೀನಿ, ಆ್ಯಂಡ್ ಕೊಡಲಿ ಅಂತಲೂ ಬೇಡ್ಕೋತೀನಿ. ಯಾಕಂದರೆ ಇದು ಇದು ಕಡಿಮೆ ಚಾನಲ್ಲು, ಇಲ್ಲಿ ಹಾಡ್ತಿರೋರು ಕಡಿಮೆ ಗುಣಮಟ್ಟ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲೂ ಅಷ್ಟೇ ಹೊರಗಡೆ ಅವ್ರು ಏನೋ ಒಂದು ಆ ಚಾನಲಲ್ಲಿ ಹೋಗಿ ಅವ್ರು ಎಲಿ ಫಸ್ಟ್ ರೌಂಡಲ್ಲೇ ಎಲಿಮಿನೇಟ್ ಆಗಲಿ, ಆದರೂ ಅವ್ರಿಗೊಂದು ಹೆಸರು. ಹ್ಞೂ, ಸರಿಗಮಪ್ಪ ಇದಂತೆ ಆ ಹಿಂದೆ ಅದೊಂದು ಹೆಸರು ಅನ್ನೋದಿದೆಯಲ್ಲ, ಅದಕ್ಕೇ ಆ ವ್ಯಾಲ್ಯೂ. ಅವ್ರು ಹೆಂಗಾರ ಆಡಲಿ, ಕೆಟ್ಟ ಕೆಟ್ಟದಾಗ ಆಡಲಿ, ಶ್ರುತಿ ತಾಳ ಏನು ಇಲ್ದಿದ್ರೂ ಆಡಲಿ, ಆದರೆ ಆ ಹಿಂದೆ ಅನ್ನೋ ಒಂದು ಹೆಸರು ಇರುತ್ತಲ್ಲ ಅದಕ್ಕೆ. ಸೊ ಇವ್ರಿಗೆಲ್ಲ ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ನಂಗಿವತ್ತು ಮನು ಹಾಡಿದ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಏನು ಹೇಳೋಕ್ಕೆ ಆಗಲ್ಲ, ಅದೇ ಇಂಥವ್ರಿಗೆಲ್ಲ ನಿಜ ಒಳ್ಳೆ ವೇದಿಕೆ ಸಿಗಬೇಕು. ನಮ್ಮ ಈ ಚಾನಲ್ನಿಂದನಾದ್ರೂ ಇವ್ರುಗಳಿಗೆಲ್ಲ ಈಗ ಗ್ರ್ಯಾಂಡ್ ಫಿನಾಲೆಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೋ ಅವ್ರುಗಳು ಒಳ್ಳೆ ದೊಡ್ಡ ಚಾನಲ್ಗೆ ಹೋಗಿ ಒಳ್ಳೆ ಹೆಸರು ಮಾಡಲಿ ಅಂತ ಒಳ್ಳೆದಾಗಲಿ ರಾಜಾ. ನಮ್ಮ ಮುಂದಿನ ಸ್ಪರ್ಧಿಯನ್ನ ಜೋರಾದ ಚಪ್ಪಾಳಿಗೆ ಸ್ವಾಗತಿಸಿ ಚಟ್ಪಟ್ ಚಟಾಕಿ ಮಾತಿನಲ್ಲಿ ಧನ್ಯಶ್ರೀ ಆನ್ ಸ್ಟೇಜ್ ಪ್ಲೀಸ್.
ಆಭರಣದ ಅಂಗಡಿಗೆ ಹೋಗೋಣ ಗಿಳಿಮಯೇ, ಮುಟ್ಟಾದ ಮೂಗಿ ಮೂಗುತ್ತಿ ಹಾಕುವೆ. ಸೀರೆಗಳ ಅಂಗಡಿಗೆ ಹೋಗೋಣ ಬಾನವಿಲೆ, ಸಿಂಗಾರ ಮಾಡಲು ನಿನ್ನಂತೆ ನಂದನು ಮುಗಿಲೆ ಓ ಮುಗಿಲೆ. ದಳ ತರ ಕಾಣಿಸ್ತಿದೆಯಾ ನನಗೆ? ಥ್ಯಾಂಕ್ ಯು ಅಣ್ಣ. ದಳ ದಳ ತರ ಹೆಂಗ ಅನಿಸ್ತು ಹಾಡಿದ್ದು? ಕಂದ ಖುಷಿಯಾಯ್ತು, ತುಂಬಾ ಎಂಜಾಯ್ ಮಾಡಿದ್ಯಾ? ಏನೋ ತುಂಬಾ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ನಗ್ತಾ ಇದ್ದಿ, ಯಾರು ನೆನ್ಸ್ಕೊಂಡು ನಗ್ತಾ ಇದ್ದಿ ನೀನು? ಯಾರು ಇಲ್ಲ, ಸರಿ. ಅಲ್ಲಿ ಇಬ್ರು ಹೂಗಳು ಕೂತಿದ್ದಾರೆ, ಯಾವ ಹೂವಿಂದ ಶುರು ಮಾಡೋಣ? ಅಲ್ಲಿ ಲಕ್ಷ್ಮಿ ಮೇಡಮ್ ಬಟ್ಟೆನಲ್ಲೂ ಹೂವಿದೆ, ಸರಸ್ವತಿ ಮೇಡಮ್ ಬಟ್ಟೆನೂ ಹೂವಿದೆ. ಹೂ ಅಂದ್ರೆ ತುಂಬಾ ಇಷ್ಟ ಅಲ್ಲ ಹೆಣ್ಮಕ್ಳಿಗೆ? ತುಂಬಾ ತುಂಬಾ ಇಷ್ಟ ಹೂ. ಬಟ್ ಗಂಡ್ ಮಕ್ಳು ಕೊಟ್ಟರೆ ಇಸ್ಕೊಳ್ಳಲ್ಲ ಯಾಕೆ? ಅದು ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ನೀನು ಇಸ್ಕೊ ಬಂಗಾರ. ಸೊ ಯಾರನ್ನ ಕೇಳೋಣ? ರಶ್ಮಿ ಮ್ಯಾಮ್. ಧನ್ಯ. ಎಸ್ ಮ್ಯಾಮ್, ಬದಲಾವಣೆ ಆಯ್ತಾ? ಆಗಿದೆ. ನೀವು ಹೇಳಬೇಕು. ಹಾಂ, ನೀವು ಹೇಳಬೇಕು. ಆಗಿದೆ ಆಗಿದೆ. ಎಷ್ಟೋ ಒಂದು 60% ಆಗಿದೆ, ಇನ್ನು 40 ಉಳ್ಕೊಂಡಿದೆ. ಅದು ಯಾವಾಗ ನೆಕ್ಸ್ಟ್ ಬರ್ಬೋದು. ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮ್ಯಾಮ್. ನಾನು ಏನು ಆಗ ಮನುಗೆ ಹೇಳಿದ್ನೋ ಎಲ್ಲ ಅದನ್ನೇ ಕಟ್ ಆ್ಯಂಡ್ ಪೇಸ್ಟ್. ಮತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಿದೆ. ಏನು ವಾಯ್ಸು, ಬಾ ದೇವರಿಗೊಂದು ಸಲಾಮ್, ನಿನಗಂಥ ಒಳ್ಳೆ ವಾಯ್ಸ್ ಕೊಟ್ಟಿಯನ್ನು. ತುಂಬ ಚೆನ್ನಾಗಿ ಹಾಡಿದೆ. ಅದು ಹೇಳು, ಆವಾಗ ಹೇಳಿದ್ನಲ್ಲ ನಾನು ರೀವರ್ಷನ್ ಒಂದು ಮಾಡು ಅಂತ ಎಲ್ಲ ಹಾಡು, ಅದರಲ್ಲಿ ಇದನ್ನು ಸೇರಿಸ್ಕೊ. ಎಷ್ಟು ಲೀಲಾಜಲ್ವಾಗ ಆ ಸಂಗತಿಗಳನ್ನ ಹಾಡ್ತೀಯ ಗೊತ್ತಾ? ಈ ಅರವಿಂದ್ ಸಿಂಡ್ರೆಲ್ಲಾ ಕತೆ ಗೊತ್ತಲ್ಲ, ಅವಳಿಗೇನೋ ಟೈಮ್ ಬಂದಾಗ ಅವಳು ದೇವತೆ ಆಗೋದು, ಆಮೇಲೆ ಮನೆಗೆ ಬಂದ್ಬಿಟ್ಟು ಮಾಮೂಲಿ ಆಗೋದು. ಹಂಗೆ ಇವಳು ಹಾಡುವಾಗ ಮೇರು ಪರ್ವತ ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಡ್ತಾರೆ, ಆಮೇಲೆ ನಾನು ಏನು ಮಾಡಿದೆ ಇಷ್ಟೋ ತನಕ ಅನ್ನೋ ಥರ ಸುಮ್ಮನೆ ಇತ್ತಿರ್ತಾಳೆ ಆ ಥರ. ಹ್ಞೂ, ಆಲ್ ದಿ ಬೆಸ್ಟ್ ಪಾ.
ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಹಾಡ್ತೀಯ. ನೆಕ್ಸ್ಟು ಯಾವ್ಯಾವ ಹಾಡು ಸಿಗುತ್ತೆ ಕಷ್ಟಪಟ್ಟು ಕಲಿ, ಲಿರಿಕ್ಸ್ ಮರೆಯೋದು ಅವೆಲ್ಲ ಮಾಡಬೇಡ. ಹೀಗೆ ಇವತ್ತೇನು ಕಮೆಂಟ್ ಕೊಟ್ಟೆ ಅದು ಅಲ್ಲೂ ಬರಬೇಕು, ಆ ಥರ ಹಾಡಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರಸ್ವತಿ ಮೇಡಮ್ ಹೆಂಗೆ ಅನಿಸ್ತು? ಧನ್ಯ. ಎಸ್ ಮ್ಯಾಮ್, ಸೂಪರ್ ಆಗಿ ಹಾಡ್ದೆ. ನಿನ್ನ ಹಾಡಿನ ಬಗ್ಗೆ ಏನು ಹೇಳೋಕ್ಕೇನಿಲ್ಲ, ಬಟ್ ನೀನು ಇವತ್ತು ಎಕ್ಸ್ಪ್ರೆಷನ್ ಕೊಟ್ಟು ತುಂಬ ಚೆನ್ನಾಗಿ ಹಾಡಿದೆ. ಒಂದೊಂದು ಸರ್ತಿ ಕೊಡ್ತೀಯ, ಒಂದೊಂದು ಸರ್ತಿ ಕೊಡೋಲ್ಲ, ಆ ಥರ ಮಾಡಬೇಡ ನೀನು. ಆಯಿತಾ, ಅನ್ಯನ್ ಥರ ಹಾಡಬೇಡ. ಯಾವಾಗಲೂ ಚೆನ್ನಾಗೇ ಎಕ್ಸ್ಪ್ರೆಷನ್ನು ಒಂದೇ ಥರನೇ ಕೊಟ್ಕೊಂಡೋಗು. ಈವಾಗ ಹಾಡಿದ ಹಾಡು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಕೊಟ್ಟು, ಎಕ್ಸ್ಪ್ರೆಸ್ ಆಗಿ ನೀನು ಹಾಡನ್ನ ಎಕ್ಸ್ಪ್ರೆಷನ್ ಕೊಟ್ಟು ನೀನು ಹಾಡ್ದಿ, ಸೂಪರಾಗಿತ್ತು. ಇದೇ ಥರನೇ ಗ್ರ್ಯಾಂಡ್ ಫೈನಲ್ಲು ಕೂಡ ತುಂಬ ಚೆನ್ನಾಗಿ ನೀನು ಫೀಲಿಂಗ್ ಕೊಟ್ಟು ಹಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇದು ಹಾಡು ಬಾಕ್ ಹೋಗಿದೆ ಸೀಸನ್ 2, ಸ್ಪಾನ್ಸರ್ಡ್ ಬೈ LIC ಮೈಸೂರು ಡಿವಿಷನ್, ಬ್ಯಾಂಕ್ ಆಫ್ ಬರೋಡ, KMF ಗೆಜ್ಜಲಗೆರೆ, ಸನ್ ಪ್ಯೂರ್ ಪರಿಶುದ್ಧ ಆಯಿಲ್ ಶ್ರೀರಂಗಪಟ್ಟಣ, ಕೆನರಾ ಬ್ಯಾಂಕ್. ಧನ್ಯಶ್ರೀ, ಆಲ್ ದಿ ಬೆಸ್ಟ್ ಫಾರ್ ಗ್ರ್ಯಾಂಡ್ ಫಿನಾಲೆ. ವಿಶ್ಕರೇ, ನಾನು ಈ ಎಪಿಸೋಡ್ ನ ಶುರು ಮಾಡೋದಕ್ಕೆ ಮುಂಚೆ ಫೀವರ್ ಸಂಚಿಕೆ ಅಂತ ಕರೆದೆ, ಜ್ವರದ ಸಂಚಿಕೆ ಅಂತ. ಬಟ್ ಆದರೆ ಕಂಟೆಸ್ಟ್ಗಳು ಬಂದವರೆಲ್ಲ ಯಾವ ರೇಂಜ್ಗೆ ಹಾಡಿದ್ರು ಅಂದರೆ ನಮ್ಮ ಜಡ್ಜಸ್ಗೆ ಒಂಥರ ಆದರೂ ಹೋದ್ರು, ಏನಪ್ಪ ಇವತ್ತು ಗ್ರ್ಯಾಂಡ್ ಫಿನಾಲೆ ಥರ ಇದೆಯಲ್ಲಪ್ಪ ನಮ್ಮ ಕಾಂಪಿಟೇಷನ್ನು, ಎಲ್ಲ ಇಷ್ಟು ಚೆನ್ನಾಗಿ ಹಾಡ್ತಿದಾರಲ್ಲಪ್ಪ ಅಂತ. ನಾನು ಪದೇ ಪದೇ ಹೇಳ್ತೀನಿ ಗೊತ್ತಾ, ಜಡ್ಜಸ್ ತುಂಬ ಕಷ್ಟವಾದ ಕೆಲಸ ಅಂತ. ಇವಾಗಲೇ ಆ ಕಷ್ಟ ಶುರು ಆಗಿಬಿಟ್ಟಿದೆ ಅವ್ರಿಗೆ. ಇನ್ನು ಗ್ರ್ಯಾಂಡ್ ಫಿನಾಲೆ ಎಲ್ಲರೂ ಈ ಥರ ಹಾಡಿದ್ರೆ ಯಾರನ್ನ ಎಲಿಮಿನೇಟ್ ಮಾಡೋದು, ಯಾರನ್ನ ನಂಬರ್ ಒನ್ ಮಾಡೋದು? ಅವ್ರ ಕಷ್ಟ ಅವ್ರಿಗಿರಲಿ, ಆದರೆ ಇವತ್ತು ನಮ್ಮ ಜೊತೆಗಿದ್ದು ಅವರು ತೀರ್ಪನ್ನ ಕೊಟ್ಟಿದಾರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ ಬನ್ನಿ. ಕನ್ನಡ ತಾಯಿ ರಾಜರಾಜೇಶ್ವರಿ, ನಮ್ಮ ಕಾರ್ಯಕ್ರಮದ ರಾಗ ರಾಗೇಶ್ವರಿ, ರಶ್ಮಿ ಚಿಕ್ಕಮಗಳೂರು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅಲ್ವಾ. ಸರಳ ಸಮುದ್ರ ಸುಂದರ ಹಾಡುಗತಿ ಸರಸದೆ ಅನ್ನದ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಗೊತ್ತು, ಇದು ಹಾಡು ಬಾಕ್ ಹೋಗಿಲ್ಲ ಸೀಸನ್ 2, ಸ್ಪಾನ್ಸರ್ಡ್ ಬೈ ಶ್ರೀನಿಧಿ ಗೋಲ್ಡ್, ವಿವಿ ರೋಡ್ ಮಂಡ್ಯ, ಸಿಆರ್ಎಂ ಶಾಪ್ 100 ಫೀಟ್ ರೋಡ್ ಮಂಡ್ಯ, ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ಸ್ 100 ಫೀಟ್ ರೋಡ್ ಮಂಡ್ಯ. ವೀಕ್ಷಕರೇ, ನಿಮಗೆ ಗೊತ್ತು, ಇಲ್ಲಿ ಹಾಡ್ತಿರೋ ಪ್ರತಿಯೊಬ್ಬರು ಮಂಡ್ಯ ಜಿಲ್ಲೆ ಅಪ್ಪಟ ಕಲಾವಿದರು. ಇವರ ಗ್ರ್ಯಾಂಡ್ ಫಿನಾಲೆ ಆಗಸ್ಟ್ 3 ಸಂಜೆ 5 ಕಲಾಮಂದಿರದಲ್ಲಿ ನಡೀತಾ ಇದೆ. ನೀವೆಲ್ಲ ಟಿವಿನಲ್ಲಿ ನೋಡೋ ಇಷ್ಟೊಂದು ಎನ್ಕರೇಜ್ ಮಾಡ್ತಿದ್ರ ಅಂದ್ರೆ 100% ನನಗೆ ಆ ಭರವಸೆ ಇದೆ, ನೀವೆಲ್ಲ ಅಲ್ಲಿ ಖುದ್ದಾಗಿ ಬಂದು ಪ್ರತಿಯೊಬ್ಬರನ್ನ ಹಾರೈಸ್ತೀರಾ ಅಂತ. ಪದೇ ಪದೇ ಹೇಳ್ತಾರ ಇರುವ ಎಲ್ಲರೂ ಮಂಡ್ಯ ಜಿಲ್ಲೆಯ ಕಲಾವಿದರು. ಈ ಕಾರ್ಯಕ್ರಮದ ಉದ್ದೇಶನೇ ಮಂಡ್ಯ ಜಿಲ್ಲೆಯ ಕಲಾವಿದರಿಂದ ಮಂಡ್ಯ ಜಿಲ್ಲೆಯ ಕಲಾವಿದರಿಗಾಗಿ ಮಂಡ್ಯ ಜಿಲ್ಲೆಯ ಕಲಾವಿದರಿಗೋಸ್ಕರ ಇರೋದೇ ಹಾಡು ಬಾಕ್ ಹೋಗಿದೆ ಸೀಸನ್ 2. ಇಲ್ಲಿ ಹಾಡ್ತಿರೋ ಪ್ರತಿಯೊಬ್ಬರು ನಿಮ್ಮ ಮನೆ ಮಕ್ಕಳು. ನಿಮ್ಮ ಹಾರೈಕೆ ಆಶೀರ್ವಾದ ಸದಾಕಾಲ ಎಲ್ಲ ಮಕ್ಕಳ ಮೇಲೆ ಇರಲಿ ಅಂತ ಅಸಾಧಾರಣ ಮಂಡ್ಯದ ಸಾಧಾರಣ ಅರವಿಂದ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ. ಮತ್ತೆ ನಾನು ನಿಮ್ಮನ್ನು ನಾಳೆ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ನಾಳಿನ ಸಂಚಿಕೆ ನೋಡೋದು ಮರಿಬೇಡಿ, ಯಾಕೆಂತಂದರೆ ಈಗಿರುವಂಥ 8 ಸ್ಪರ್ಧಿಗಳಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಿದ್ದಾರೆ, 7 ಜನ ಸ್ಪರ್ಧಿಗಳು ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಿದ್ದಾರೆ. ಸೊ ನಾಳೆ ತನಕ ಆ ಕಾತರ ಹಾಗೆ ಇರಲಿ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ತೀರಿ, ಬ್ಲೆಸ್ ಮಾಡ್ತೀರಿ. ಗುಡ್ ನೈಟ್. ಬ್ರಹ್ಮಾಂಡವೆಂದೇ ಪ್ರಖ್ಯಾತಿ ಹೊಂದಿರುವ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ರವರ 2 ಶಾಖೆ ಈಗ ಮೈಸೂರಿನ ಗಾಂಧಿ ಸ್ಕ್ವೇರ್ ನಲ್ಲಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು, ತುಮಕೂರು. ಯೂನಿಲೆಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯೂನಿಲೆಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯೂನಿಲೆಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ, ರೆಫ್ರಿಜರೇಟರ್ 11,990 ಪ್ರಾರಂಭ, ವಾಷಿಂಗ್ ಮಿಷಿನ್
11,999 ಪ್ರಾರಂಭ. ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯೂನಿಲೆಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360.